ನಿಯಮಾನುಸಾರ ವೇತನ ನೀಡುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕೋಡಿ ನಗರದ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟಿಸಿದರು. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಆಗ್ರಹಿಸಿ ಸ್ಥಳೀಯ ಬಸ್ ನಿಲ್ದಾಣದ ಆವರಣದಲ್ಲಿ ನೌಕರರು ಪ್ರತಿಭಟನೆ ನಡೆಸಿದರು. ನಿಯಮಾನುಸಾರ ವೇತನ ನೀಡುವುದು ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕೋಡಿ ನಗರದ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟಿಸಿದರು. ಸಾರಿಗೆ ಸಂಸ್ಥೆಯ ನೌಕರರನ್ನು 12 ಗಂಟೆ ದುಡಿಸಿಕೊಂಡು ಕೇವಲ 8 ಗಂಟೆಗಳ ವೇತನ ನೀಡಲಾಗುತ್ತಿದೆ. ನಿಗಮದಲ್ಲಿ ನಿವೃತ್ತಿ ಹೊಂದಿದವರಿಗೆ 2000 ರೂಪಾಯಿ ಪಿಂಚಣಿ ನೀಡಲಾಗುತ್ತಿದೆ. ಕೆಪಿಟಿಸಿಎಲ್ ನೌಕರರಿಗೆ ಸರ್ಕಾರಿ ನಿಯಮಾನುಸಾರ ವೇತನ ಪಿಂಚಣಿ ನೀಡಲಾಗುತ್ತಿದೆ. ಅದರಂತೆ ಕೆಎಸ್ಆರ್ಟಿಸಿ ನೌಕರರಿಗೂ ಸರ್ಕಾರಿ ನಿಯಮಾನುಸಾರ ವೇತನ ನೀಡಬೇಕು ಎಂದು ಪ್ರತಿಭಟನಾ ನಿರತ ನೌಕರರು ಆಗ್ರಹಿಸಿದರು. ಇಲ್ಲಿ 7 ರಿಂದ 7 12 ಅವರ್ ದುಡಿಸ್ಕೊಂತಾರೆ, 1 ಅವರಿಂದ ಓಟಿ ಕೊಡ್ತಾರೆ. ನಮಗೆ 8 ಅವರ್ ಡ್ಯೂಟಿ ಬೇಕಾಗಿತ್ತು ಅಂದರೆ 8 ಅವರ್ ಡ್ಯೂಟಿನೂ ಮಾಡ್ಕೊಡೋದಿಲ್ಲ. ಇವರು ಲೀಡ್ರು ಅನಂತ್ ಸುಬ್ರಾ ಅವರು ನಮಗೆ ಸ್ಟ್ರೈಕ್ ಬೇಡ, ಅದು ಬೇಡ, ಇದು ಬೇಡ, ನಮಗೆ ಸರ್ಕಾರಿ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಯೂನಿಯನಿಂದ ಪ್ರತಿಯೊಬ್ಬ ಸದಸ್ಯರಿಂದ 5-5 ರೂಪಾಯಿ ಕಟ್ಟಾಗಿ ತಿಂಗಳಿಗೆ 1 ಲಕ್ಷ ಅಂತಂದ್ರೂ 1 ಲಕ್ಷ ಸದಸ್ಯರ ದುಡ್ಡು ಅಂದ್ರೂ 5-5 ರೂಪಾಯಿ ಅಂತಂದ್ರು 5 ಲಕ್ಷ ದುಡ್ಡು ಹೋಗುತ್ತೆ ಅವ್ರಿಗೆ. ಅದರಿಂದ ಅವರು ನಮಗೆ ಯಾವುದೇ ಬೆನಿಫಿಟ್ಸು ಬೇಡ, ನಮಗೆ ಸರ್ಕಾರಿ ಬೇಡ ಅಂತೇಳಿ ನಮ್ಗೆ ಆಪೋಸಿಟಾಗಿ ಮಾತಾಡ್ತಾ ಇದ್ದಾರೆ. ಅವರು ನಮ್ಮ ರಾಜಕೀಯ ಪಕ್ಷದ ಕಡೆ ಇದ್ದಾರೋ ನಮ್ಮ ಕಾರ್ಮಿಕರ ಪರ ಇದ್ದಾರೋ ನಮಗೇನು ಗೊತ್ತಾಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಕೋಬೇಕಂತೇಳಿ ಈಗ ರೈತರು ಕೋಟ್ಯಾಳಿ ಚಂದ್ರಶೇಖರ್ ಅವರು ನಮ್ಮ ಮುಂದೆ ನಿಂತು ಅವರು ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಎಲ್ಲ ರೀತಿಯಿಂದಾಗಿ ಬಂದ್ಗೆ ಎಲ್ಲರೂ ಸಹಕರಿಸಿ ಡಿಮ್ಯಾಂಡ್ ನಾವು ರಾಜ್ಯ ಸರ್ಕಾರಿ ನೌಕರ ಆಗಬೇಕಂತಲೇ ಇದ್ದೀವಿ. ಅದಕ್ಕೆ ಇವರು ಎಲ್ಲ ರೀತಿಯಲ್ಲಿ ಬೆಂಬಲ ಕೊಟ್ಟು ನಮಗೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ನಾವು ಶ್ರದ್ಧೆಯಿಂದ ದುಡಿತಾ ಇದೀವಲ್ಲ ರೀ ಸರ್, ನಾವು ಇದಕ್ಕಿಂತ ಏನು ಮಾಡೋಕ್ಕಾಗುತ್ತೆ? ಬಂದ್ ಮಾಡೋದಂತ ಕಂಪಲ್ಸರಿ ಐತ್ರಿ, ಎಲ್ಲರೂ ಮಾಡೋಕೆ ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ ಸರ್. ಎಲ್ಲ ರೀತಿಯಾಗಿ ಪೂರ್ಣವಾಗಿನ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ರೀತಿ. ಅವರು ನಾವು ಪೇಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿರೋ ಪೇಮೆಂಟ್ ನಮ್ದು ಬೇಸಿಕ್ ಎಷ್ಟೈತೆ ಅಷ್ಟೇ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಸವಲತ್ತುಗಳು ನಮಗೇನು ಕೊಟ್ಟಿಲ್ಲ. ನಮಗೆ ಎಲ್ಲ ರೀತಿಯಿಂದ ಕರೋನಾ ನಾವೇನು ಕರ್ಕೊ ಬಂದಿಲ್ಲ, ಆದರೂ ಕರೋನಾಯಿಂದ ನಮಗೂ ಲಾಸ್ ಆಗ್ತಾ ಇದೆ. ಓಟಿ ಪೇಮೆಂಟ್ ಇಲ್ಲ, ನೈಟ್ ಹಾಲ್ಟ್ ಭತ್ತೆ ಇಲ್ಲ, ಕೆಲವೊಂದು ಎಲ್ಲ ಭತ್ತೆಗಳನ್ನೂ ಸ್ಟಾಪ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದನೂ ಎಲ್ಲನೂ ಸಮಸ್ಯೆಗಳಿದ್ದಾವೆ ಎಲ್ಲರಿಗೂ. ಮನೆ ಬಾಡಿಗೆ 1300 ಕೊಡ್ತಾರೆ, ಇಲ್ಲಿ 2500, 3000, 4000 ಮನೆ ಬಾಡಿಗೆ ಕಟ್ತೀವಿ ನಾವು. ಎಲ್ಲ ಕಡೆಯಿಂದ ಬಂದು ಇಲ್ಲಿ ಜೀವನ ಮಾಡ್ತೀವಿ, ಮನೆ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ. ಮಕ್ಕಳು ಸ್ಕೂಲು, ಎಜುಕೇಷನ್, ನಮ್ಮ ಏನು ಪ್ರತಿಯೊಂದು ಕೆಲವೊಂದು ಫೆಸಿಲಿಟೀಸ್ಗಳು ನಮಗೆ ದುಡ್ಡೇ ಸಾಲೋದಿಲ್ಲ. ಪೇಮೆಂಟ್ ಅವ್ರು ಕೊಡೋದು, ನಾವು ಪೇಮೆಂಟ್ ಕೊಟ್ಟಿದ್ದೀವಿ ಅನ್ನೋದು ಒಂದೇ ಮಾತು ಹೇಳ್ತಾರೆ ಲಕ್ಷ್ಮಣ ಸವದಿ ಅವರು. ಮತ್ತು ಒಂದಿನ ಬಂದಿಲ್ಲ ಅಂದರೆ ಆಬ್ಸೆಂಟ್ ಆಗ್ತಾರೆ. ಹಬ್ಬ ಹರಿದಿನ ಫಂಕ್ಷನ್ನು ಏನೂ ಇಲ್ಲ, ಬೆಳಗ್ಗೆ 7ರಿಂದ ಸಾಯಂಕಾಲ 7ರವರೆಗೂ ಬರೀ ದುಡಿಮೆ. ದಯವಿಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಇದು ಮಾಡಿ ನಮಗೆ ಸರ್ಕಾರಿ ಅಂತಂದು ಮಾನ್ಯತೆ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನೋಡ್ರಿ, ಇದು ನಾವು ನಮ್ಮ ಸರ್ಕಾರಿ ನಮ್ಮ ಸಾರಿಗೆ ನೌಕರರು ಸರ್ಕಾರಿ ನೌಕರಾಗಬೇಕಂತ ಇದು ಬಹುದಿನದ ಬೇಡಿಕೆ ಬಂದಿದ್ದು. ನಾವು ಇಂದು 2016ರಿಂದಲೇ ನಾವು ಹೋರಾಟ ಮಾಡುತ್ತಲೇ ಬಂದಿದ್ದು. 2016ರಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ 3 ದಿನದ ಒಂದು ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ವಿ. ಆಗ 2016ರಲ್ಲಿ ಇರತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು 12% ಕೊಟ್ಟು ನಮಗೆ ನಮ್ಮ ಇದಕ್ಕೆ ಕೊಟ್ಟಿದ್ದರು. ಈಗ ಅಲ್ಲಿಂದ 2016ರಿಂದ ನಾವು ಹೋರಾಟ ಮಾಡುತ್ತಲೇ ಬಂದೀವಿ. ನಮ್ಮ ಸರ್ಕಾರಿ ನೌಕರನ್ನಾಗಿ ಮಾಡಬೇಕು, ನಮಗೆ ಅದು ಇನ್ನಿತರ ಸರ್ಕಾರಿ ನೌಕರರಿದ್ದುವಂಥ ಸ್ಪೆಷಾಲಿಟೀಸ್ಗಳು ನಮಗೆ ಕೊಡಬೇಕು, ಇನ್ನಿತರ ಸೌಲಭ್ಯಗಳು ನಮಗೆ ಸಿಗಬೇಕು. ಎಲ್ಲರಂತೆ ನಾವು ಮನುಷ್ಯರಲ್ವ, ನಾವು ಎಲ್ಲರೂ ದುಡಿತಾ ಇರೋದು, ನಾವು ಎಲ್ಲರಿಗಿಂತ ಹೆಚ್ಚಿಗೆ ಒಂದು ಡ್ಯೂಟಿಯನ್ನು ಮಾಡ್ತಕ್ಕಂಥ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮದು ಯಾವುದೇ ಒಂದು ಸೌಲಭ್ಯಗಳು ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಿ. ಇದರಿಂದ ನಮಗೆ ಈ ಹೋರಾಟವನ್ನು ನಿರಂತರ ಇರುತ್ತದೆ. ಇದೇನು 1 ದಿನಕ್ಕೆ 2 ದಿನಕ್ಕೆ ಬಿಡುವಂಥ ಮಾತೇ ಇಲ್ಲ. ನಮ್ಮನ್ನು ಎಲ್ಲಿ ನಮ್ಮ ಹೋರಾಟಕ್ಕೆ ನಮಗೆ ಜಯ ಸಿಗ್ತದೋ ಅಲ್ಲಿವರೆಗೆ ನಾವು ಇದು ಹೋರಾಟ ಮಾಡುತ್ತಲೇ ಇರ್ತೀವಿ. 2016ರಲ್ಲಿ ಈಗ ಒಂದು ಸಮಿತಿಯ ರಚನೆ ಮಾಡಿದ್ರು. ಸಮಿತಿ ರಚನೆ ಮಾಡಿ ನಾವು ಮುಂದೆ ಏನು ನಿಮ್ಮನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ನಮ್ಮ ಸರ್ಕಾರ ರಚನೆ ಆಗಲಿ ಹಂಗೆ ಅಂತೇಳಿ BJP ಸರ್ಕಾರದವರು ಇದು ಮಾಡಿ ಇವತ್ತೀಗ ಸಿದ್ದರಾಮಯ್ಯ ಸರ್ಕಾರ ಆದ ನಂತರ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಯಾರು ಆದರು ಅವರು ಅದನ್ನು ಹೇಳಿದರು. ಈಗ ಯಡಿಯೂರಪ್ಪನವರು ಬಂದರು, ಅವರು ಅದನ್ನು ಹೇಳಿದರು. ಈ ಥರ ನಮಗೆ ಬಾಯಿಗೆ ಮೊಸರು ಹಚ್ಚುವ ಬದಲು ಕೆಸರು ಹಸ್ತಾ ಇದ್ದಾರೆ. ಇದರಿಂದ ನಾವು ಬಹಳ ನಾವು ವಂಚಿತರಾಗಿದ್ದೀವಿ. ಈಗ ನಮ್ಮಂತೆ ಇನ್ನಿತರ ನಿಗಮಗಳಿಗೆ 26% ಕೊಟ್ಟರು. ಈಗ KAB ಅವರು ಅವರು ನಿಗಮದವರೇ. ಈಗ ಅವ್ರು ಇವತ್ತು ಮಿತಿಗೆ ನೋಡಿದರೆ ಈಗ 30ರಿಂದ 40 ಸಾವಿರ ಸಂಬಳ ತೊಗೊಂತಾರೆ. ಈಗ ನಮ್ಮ ಜೊತೆಗೆ ಅಪಾಯಿಂಟ್ ಆದವರು 35ರಿಂದ 40 ಸಾವಿರ ರೂಪಾಯಿ ಸಂಬಳ ತೊಗೊಂತಾರೆ. ಈಗ ನಾವು ಏನಿಲ್ಲ, ಈ ಸದ್ದು ನೋಡ್ರಿ, ಈ ನಾವು ಓ ತಿಂಗಳದ ಪೇಮೆಂಟ್ ಸ್ಲಿಪ್ ನೋಡಿದ್ರೆ ಈಗ 15,000 ರೂಪಾಯಿ ಪಗಾರ. 15,000 ರೂಪಾಯಿ ಪಗಾರದಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ನೋಡೋನು. ನಮಗೆ ಏನಿಲ್ಲರಿ, ನಮ್ಮ ಮೇಲೆ ಇರ್ತಕ್ಕದ್ದು ಈ ನೌಕರರು ಒಕ್ಕೂಟದ ಅಧ್ಯಕ್ಷರು ಅವ್ರು ಏನು ನಿರ್ಣಯ ತೊಗೊಂತಾರೆ ಅದ್ರ ಮೇಲೆ.
ಸ್ಪಂದನೆ ಅಂದ್ರೆ ನಮ್ಮೆಲ್ಲ ನೋಡ್ಬೇಕ್ರಿ, ನಮ್ಮೆಲ್ಲ ಕಷ್ಟ ಸುಖಗಳಿಗೆ ಅವರು ನೋಡಿ ಅರ್ಥ ಮಾಡಿಕೊಂಡು ನಮಗೆ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ನಾವು ಇದೇ ನಿರಂತರ ಹೋರಾಟನ ಮುಂದುವರಿಸ್ತೀವಿ. ನಮಗೋಸ್ಕರ ಸಾರಿಗೆ ನೌಕರರಿಗೋಸ್ಕರ ಸಾರಿಗೆ ನೌಕರನನ್ನು ಸರ್ಕಾರಿ ನೌಕರನನ್ನಾಗಿ ಮಾಡ್ರಿ ಅಂತ ಹೇಳಿ ಸತತವಾಗಿ ಮೂರು ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಅವರು ನಮ್ಮ ನಮ್ಮ ನಮಗೋಸ್ಕರ ಅಲ್ಲೆಲ್ಲ ಊಟ ಊಟ ಇಲ್ಲದೆ ಉಪವಾಸವಾಗಿ ತಮ್ಮ ಹೆಂಡರು ಮಕ್ಕಳು ಎಲ್ಲರೂ ಸಮೇತವಾಗಿ ಅಂತ ಕುಟುಂಬ ಸಮೇತವಾಗಿ ಅವರು ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಬೆಂಗಳೂರಲ್ಲಿ ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಇಲ್ಲೇ ಕುಂತ ಅವ್ರಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದೇವೆ, ಸ್ಪಂದನೆ ಕೊಡಬೇಕು. ಹೀಗೆ ನಾವೆಲ್ಲ ಏನಂತೀವಿ ಸ್ಪಂದನೆ ಕೊಟ್ಟರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈಗ ನಾನು ಮೂರು ದಿವಸದಿಂದ ಏನಂತೀವಿ ಪ್ರತಿಯೊಂದು ಡಿಪೋಗಳಿಗೆ ಫೋನ್ ಮುಖಾಂತರ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಎಲ್ಲ ಏನೈತಿ ಡಿಪೋದವರು ಏನೈತಿ ಭಾಳ ಚಂದವಾಗಿ ಏನೈತಿ ತಮ್ಮ ತಮ್ಮಲ್ಲಿ ಏನೈತಿ ತಮ್ಮ ಬಸ್ಸುಗಳೇನೈತಿ ಯಾವುದೇ ತರನಾದ ಸಮಸ್ಯೆಗಳಿಲ್ಲದಂತೆ ಸೈಡಿಗಿಂತೆ ತರಬಿ ಇದೇ ರೀತಿ ಅಂತ ಸ್ಪಂದನೆ ಮಾಡ್ತಾ ಇದ್ದಾರೆ. ಪ್ರಯಾಣಕ್ಕೆ ಸಾರಿಗೆ ಬಸ್ಸನ್ನೇ ಅವಲಂಬಿಸಿದ್ದ ಜನಸಾಮಾನ್ಯರು ಹಾಗೂ ವಿವಿಧ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿತು.